ಬೇಕು ಅಂದ್ರೆ ಇಲ್ಲೇ ಡಾಕ್ಯುಮೆಂಟ್ ಇದೆ ಕೊಡಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ನಿಮ್ಮ ಸಿಇಒ ಇವರೆಲ್ಲರೂ ಲೋಕಸಭಾ ಸದಸ್ಯರನ್ನು ಕೂರಿಸ್ಕೊಂಡು ಉಸ್ತುವಾರಿ ಸಭೆ ಮಾಡ್ತಾರೆ. ಅವತ್ತೆಲ್ಲಿ ಹೋಗಿತ್ತು ನಿಮ್ಮ ನಿಯಮ ನೋಡಿ. ಈ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾನೆ ಅಂತ ಹೇಳಿ ನಿನ್ನೆ ತರಾತುರಿನಲ್ಲಿ ಸುತ್ತೋಲೆ ಓಡಿಸೋ ಅವಶ್ಯಕತೆ ಇತ್ತ? ಮಂಡ್ಯ ಜಿಲ್ಲೆಯ ಜನತೆ ಈ ರೀತಿಯ ನಿಮ್ಮ ಸರ್ಕಾರ ಇದೆ ಅಂತೇಳಿ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ. ಮಂಡ್ಯ ಜಿಲ್ಲೆ ಜನ ಇಂಥದನ್ನು ಭಾಳ ಜನ ನೋಡಿದ್ದಾರೆ, ನಾನು ನೋಡೋದಿರಲಿ. ಈ ಜಿಲ್ಲೆಯ ಜನ ನನಗೆ ಗೊತ್ತಿದೆ, ಈ ಜಿಲ್ಲೆಯ ಜನತೆ ಯಾವ ರೀತಿ ಅಂತ ಹೇಳಿ. ಅದರಿಂದ ಜಾತಿ ಜನ ಎಮ್ ಎಲ್ಎಗಳಿಗೆ ಮಾಡಕ್ ಪವರ್ ಇಲ್ವಾ? ಆ ಕ್ಷೇತ್ರದಲ್ಲಿ ಶಾಸಕರುಗಳು ಅವರ ಕ್ಷೇತ್ರದ ತಹಶೀಲ್ದಾರನ ಕರ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಇಲ್ವಾ? ಜನತೆಯಿಂದ ಆಯ್ಕೆಯಾದಂತ ಪ್ರತಿನಿಧಿಗೆ ಅವಕಾಶಗಳಿದ್ದಾವೆ, ಅವರವರದೇ ಆದಂತ ಲಿಮಿಟೇಷನ್ ಇದೆ, ಗೊತ್ತಿದೆ ನನಗೆ. ಏನು ಕೇಂದ್ರದ ಮಂತ್ರಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ತಿಳಿದು ಇದೆಯಾ? ಅಲ್ಪ ಸ್ವಲ್ಪ ಜ್ಞಾನ ಇದೆಯಾ ಅವರಿಗೆ ಸರ್ಕಾರಕ್ಕೆ? ಕರ್ನಾಟಕ ರಾಜ್ಯ ಸರ್ಕಾರದ ಬೇಡಿಕೆಗಳನ್ನ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಸಮೇತ ಮೊನ್ನೆ ದೆಹಲಿಗೆ ಬಂದ್ರಲ್ಲ, ಯಾರ ಮುಂದೆ ಅದು ಅರ್ಜಿ ಇಟ್ಕೊಂಬಂದ್ರಿ? ಯಾರ ಮುಂದೆ ಅರ್ಜಿ ಇಟ್ಕೊಂಬಂದ್ರಿ? ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ದೆಹಲಿನಲ್ಲಿ ಏನ್ ಅರ್ಜಿ ಇಟ್ಕೊಂಬಂದ್ರಿ ನಮ್ಮ ಹತ್ರ? ಇದು ಫೆಡರಲ್ ಸಿಸ್ಟಮ್, ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಶ್ನೆ ಅಲ್ಲ, ನಮ್ಮ ನಮ್ಮ ಜವಾಬ್ದಾರಿಗಳಿದೆ. ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಪಾಪ ನಾನು ಅಧಿಕಾರಿಗಳು ದೂರ ಅಲ್ಲ, ಯಾರು ಅಲ್ಲಿನ ಡೈರೆಕ್ಷನ್ ಅಲ್ಲ, ರಾತ್ರಿ ಹೊತ್ತಿರಿ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಈ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆನ ನಾಯಕತ್ವ ವಹಿಸ್ಕೊಂಡಿದ್ದಾರೆ? ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ ಇಲ್ಲಿ ಯಾರಿದು ನಡೆಸ್ತಾ ಇರೋ ಸಭೆನ? ಯಾವನ್ ಕೊಟ್ಟವನ್ ಇದನ್ನ ಅಧಿಕಾರ ಆಗಿದ್ರೆ ನನ್ ಕೇಳೋರು. ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ, ಸುತ್ತೋಲೆ ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ. ಇಲ್ಲಿವರೆಗೆ ನೋಡಿ, ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನನಗೆ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಅಂತ ಹೇಳಿ. ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ, ನನಗೆ ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ. ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅದರ ಸಂಶಯವೇ ಇಲ್ಲ. ನಾನು ನಿಮ್ಮ ಕಿಯೋಸ್ ಇಲ್ದು 2,800 ಕೋಟಿ ಸರ್ಕಾರದ ಆದಾಯ ಬರುತ್ತೆ. ಇದೇ ಸರ್ಕಾರ ಹಿಂದೆ ಅರಣ್ಯ ಇಲಾಖೆಯ ಗಣಿ ಪ್ರದೇಶದ ಒಂದು ಚಟುವಟಿಕೆಗೆ ಅದನ್ನ ಉತ್ಪಾದನೆ ಮಾಡಲಿಕ್ಕೆ ಆದೇಶ ಕೊಟ್ಟವರು ಇದೇ ಮುಖ್ಯಮಂತ್ರಿಗಳು. ನಾನು ಇವತ್ತು ಆರ್ಥಿಕವಾಗಿ ಆ ಕಿಯೋಸಿಲ್ಗೆ ಹಣವನ್ನ ಇವತ್ತು ಯಾವ ರೀತಿಯಲ್ಲಿ ಬಂಡವಾಳ ಹಾಕಬೇಕಾಗಿದೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ರಾಜ್ಯ ಸರ್ಕಾರಕ್ಕೆ 2,800 ಕೋಟಿ ತೆರಿಗೆ ಆದಾಯ ಬರುತ್ತೆ ಇವರಿಗೆ. ಇದು ನಾನು ಮಾಡಿರೋ ಕಾರ್ಯಕ್ರಮ ರಾಜ್ಯಕ್ಕೆ ಸರ್ಕಾರಕ್ಕೆ, ನೀವೇನು ಮಾಡ್ಲಿಕ್ಕೆ ಹೊರಟ್ರಿ? ಆ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂತ ಹೊರಟ್ರಿ. ಇವತ್ತು HMT ಏನು ಮಾಡಿದ್ದೀರಿ? HMT ಅಲ್ಲ, ಅಲ್ಲಿರ್ತಕ್ಕಂಥ ಭೂಮಿ ಯಾರ್ಯಾರು ಹೊಡೆದಿದ್ದೀರಿ? ತನಿಖೆ ಮಾಡ್ತೀರಾ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.